ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೇಳ್ತಿದ್ರು, ಏನಾಯಿತು ಅಂತ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಗೆ ಈ ಹಿಂದೆ ನಿಮಗೆ ಗೊತ್ತಿರೋಗೆ ಸರ್ಕಾರಕ್ಕೆ ಇಲಾಖೆಗಳು ಪ್ರಸ್ತಾವನೆ ಕೂಡ ಸಲ್ಲಿಸಿದ್ವು. ಏನಂದರೆ ಅಮೌಂಟನ್ನು ರಿಲೀಸ್ ಮಾಡಿಲ್ಲ, ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಆ ಕಾರಣಕ್ಕಾಗಿ ನಾವು ಪೇಮೆಂಟ್ಸನ್ನು ಕೂಡ ಹೋಲ್ಡ್ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಪೇಮೆಂಟ್ಸ್ನ ಬಡ ಕೊಡ್ತೀವಿ ಅಂತ ಹೇಳಿದರು. ಬಟ್ ಈಗ ಕಳೆದ ವಾರ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ ಆಲ್ರೆಡಿ ಪೇಮೆಂಟ್ ರಿಲೀಸ್ ಮಾಡಿದ್ದೀವಿ, ಆದಷ್ಟು ಬೇಗ 15 ದಿನಗಳೊಳಗೆ ನಿಮಗೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದರು. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರ ನೀಟಾಗಿ ನೆಟ್ಟದಾಗಿ ಸ್ಕಾಲರ್ಶಿಪ್ನ ಕೊಟ್ಟಿಲ್ಲ, ಅರ್ಧಂಬರ್ಧ ಮಾಡಿದ್ದಾರೆ. ಬೇಕಾಬಿಟ್ಟಿಯನ್ನು ಸ್ಕಾಲರ್ಶಿಪ್ನ ಇಶ್ಯೂ ಮಾಡಿದ್ದಾರೆ. ಬೇಕಾದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಯಾವ ರೀತಿ ಕೊಡ್ತಿದ್ದಾರೆ, ಯಾವ ಆಧಾರದ ಮೇಲೆ ಕೊಡ್ತಿದ್ದಾರೆ ಗೊತ್ತಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಬಂದಿದೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಅದೇ ರೀತಿ ಕಳೆದ ವಾರ ಪೇಪರಲ್ಲಿ ಕೂಡ ಮಾಹಿತಿ ಬಂದಿತ್ತು, ಎಲ್ಲ ವಿದ್ಯಾರ್ಥಿಗಳು ಇದನ್ನು ಕೇಳಿದ್ರು ಅನ್ಕೋತೀನಿ, ಯಾವ ರೀತಿ ಸ್ಕ್ಯಾಮ್ ವೇತನ ವಂಚನೆಗಳು ನಡೀತು ಅಂತೇಳಿ. ನಿಮ್ಗೆ ಗೊತ್ತಿರೋಗೆ ವಿದ್ಯಾರ್ಥಿ ವೇತನ ಲೇಬರ್ ಕಾರ್ಡ್ ಕಟ್ಟಡ ಕಾರ್ಮಿಕರ ವಿದ್ಯಾರ್ಥಿ ವೇತನದಲ್ಲಿ ಮೋಸ ಮಾಡಿ ದಾಖಲೆ ಇಲ್ಲದ ವಿದ್ಯಾರ್ಥಿಗಳಿಗೆ ದುಡ್ಡನ್ನು ಹೊಸ್ಕೊಂಡು ಅದರಲ್ಲಿ ಕಮಿಷನ್ ರೂಪದಲ್ಲಿ ಪಡೆದುಕೊಂಡು ಈ ರೀತಿ ವಸೂಲಿ ಮಾಡೋ ಬಗ್ಗೆ ಆಲ್ರೆಡಿ ತುಮಕೂರಲ್ಲಿ ಕೂಡ ವರದಿ ಆಗಿತ್ತು, ಅದ್ರ ಬಗ್ಗೆ ಕೂಡ ಪೇಪರಲ್ಲಿ ಗೊತ್ತಿತ್ತು. ಈ ರೀತಿ ನಿಮಗೆ ವಂಚನೆಯನ್ನು ಕೂಡ ಮಾಡಿದ್ದಾರೆ ಸ್ಕಾಲರ್ಶಿಪ್ನ. ಇದೇ ರೀತಿ ಸಾವಿರಾರು ಕೋಟಿ, ಇದೇ ರೀತಿ ಸಾವಿರಾರು ರೂಪಾಯಿ ಇದೇ ರೀತಿ ಸರ್ಕಾರದಿಂದ ವಂಚನೆ ಕೂಡ ನಡೆದಿದೆ, ಅದ್ರ ಬಗ್ಗೆ ಪೇಪರಲ್ಲಿ ಕೊಟ್ಟಿತ್ತು. ನಿಮ್ಮ ಪಬ್ಲಿಕಲ್ಲಿ ನಿಮಗೆ ಕೂಡ ಗೊತ್ತಿರುತ್ತೆ ಯಾವ ರೀತಿ ಮೋಸ ನಡೀತದೆ ಅಂತ. ಒಟ್ಟಾರೆ ಈಗ ಸರ್ಕಾರ ಅರ್ಧಂಬರ್ಧ ನಿಲುವಿನಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಅರ್ಧಂಬರ್ಧ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ವಿದ್ಯಾರ್ಥಿ ವೇತನ ಮಾಡಬೇಕಾಗುತ್ತೆ, ಸರ್ಕಾರ ಯಾವುದೇ ರೀತಿ ಪರಿಗಣನೆ ಮಾಡ್ಕೊತಿಲ್ಲ. ಇದರ ಅನ್ವಯ ಸಾಕಷ್ಟು ವಿದ್ಯಾರ್ಥಿಗಳು ಮಂಗಳೂರಲ್ಲಿ ನಡೀತು, ಬೆಂಗಳೂರಲ್ಲಿ ನಡೀತು, ಅದೇ ರೀತಿ ಪತ್ರ ಕೂಡ ಕೊಟ್ಟರು, ಸಾಕಷ್ಟು ಪ್ರತಿಭಟನೆ ಕೊಡಿದ್ರು. ಆದರೂ ಕೂಡ ಈ ಸರ್ಕಾರ, ದರಿದ್ರ ಸರ್ಕಾರ ಯಾವುದೇ ರೀತಿ ಇನ್ನೂ ಕೂಡ ಸ್ಕಾಲರ್ಶಿಪ್ನ ರಿಲೀಸ್ ಮಾಡಿಲ್ಲ, ಇದೇ ರೀತಿ ವಂಚನೆ ಮಾಡ್ತಾ ಇದೆ. ಇದು ಇವತ್ತಿನ ಬಿಗ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿ.